ದಿನದಿಂದ ದಿನಕ್ಕೆ ರಾಜ್ಯಸಭಾ ಚುನಾವಣಾ ಅಖಾಡ ಕಾವು ಪಡೆದುಕೊಳ್ಳತಾ ಇದೆ ರಂಗು ಪಡೆದುಕೊಳ್ಳತಾ ಇದೆ ರಾಜ್ಯಸಭಾ ಚುನಾವಣೆಯತ್ತ ರಾಜಕೀಯ ನಾಯಕರ ಚಿತ್ತ ನೆಟ್ಟಿದೆ ಕಾಂಗ್ರೆಸ್ ಎರಡನೇ ಅಭ್ಯರ್ಥಿ ಹಾಕಿದ ಹಿನ್ನೆಲೆಯಲ್ಲಿ ಜೆಡಿಎಸ್ ಗೆ ಟೆನ್ಷನ್ ಶುರುವಾಗಿದೆ ಎರಡನೇ ಅಭ್ಯರ್ಥಿ ಕಣದಿಂದ ಹಿಂದಕ್ಕೆ ಪಡೆಯುವಂತೆ ಮನವಿ ಮಾಡಿಕೊಳ್ಳತಾ ಇದ್ದಾರೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಭೇಟಿಯಾಗಲಿರುವಂತ ಜೆಡಿಎಸ್ ನಿಯೋಗ ಸಿದ್ದರಾಮಯ್ಯ ನಿವಾಸಕ್ಕೆ ಭೇಟಿ ನೀಡಿ ಮಾತುಕತೆ ನಡೆಸುವಂತ ಸಾಧ್ಯತೆ ಇದೆ ಒಂದು ಕಡೆ ಜೆಡಿಎಸ್ ತನ್ನ ಅಭ್ಯರ್ಥಿಯನ್ನು ಈಗಾಗಲೇ ಕಣಕ್ಕಿಳಿಸುತ್ತಿದೆ ಅಂತ ಹೇಳಿದ್ದಾರೆ ಕುಪೇಂದ್ರ ರೆಡ್ಡಿ ಜೆಡಿಎಸ್ ನ ಪರವಾಗಿ ಇರುವಂತ ಅಭ್ಯರ್ಥಿ ಇನ್ನೊಂದು ಕಡೆ ಬಿಜೆಪಿ ತನ್ನ ಮೂರನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದೆ ಇನ್ನೊಂದು ಕಡೆ ಕಾಂಗ್ರೆಸ್ ತನ್ನ ಎರಡನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದೆ ಒಟ್ಟು ನಾಲ್ಕು ಸ್ಥಾನಗಳು ಅದರಲ್ಲಿ ಬಿಜೆಪಿ ಇಂದ ಎರಡು ಕಾಂಗ್ರೆಸ್ ನಿಂದ ಒಬ್ಬರು ಗೆಲ್ಲೋದು ನಿಶ್ಚಿತ ಇನ್ನೊಬ್ಬ ಅಭ್ಯರ್ಥಿ ಯಾರು ಅನ್ನುವಂತದ್ದು ದೊಡ್ಡ ಪ್ರಶ್ನೆಯಾಗಿತ್ತು ಅದರ ಜೊತೆಗೆ ಜೆಡಿಎಸ್ ಕೂಡ ಕುಪೇಂದ್ರ ರೆಡ್ಡಿ ಅವರ ಹೆಸರನ್ನ ಮೊದಲನೇ ಅಭ್ಯರ್ಥಿಯಾಗಿ ಜೆಡಿಎಸ್ ನಿಂದ ಕಣಕ್ಕಿಳಿಸಿದ್ರು ಜೊತೆಗೆ ಕಾಂಗ್ರೆಸ್ ನ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ರು ಹರಿಪ್ರಸಾದ್ ಅವರನ್ನ ಭೇಟಿಯಾಗಿದ್ರು ಎಲ್ಲೋ ಒಂದು ಕಡೆ ನಿನ್ನೆ ಸಿಎಂ ಇಬ್ರಾಹಿಂ ಜೆಡಿಎಸ್ ನ ರಾಜ್ಯಾಧ್ಯಕ್ಷರು ಕೂಡ ಅದೇ ಮಾತನ್ನ ಹೇಳಿದ್ರು ನಮಗೆ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಹಾಕಿ ಅಂತ ಹೇಳಿದ್ದೇ ಕಾಂಗ್ರೆಸ್ ಸೋನಿಯಾ ಗಾಂಧಿ ಅವರು ಖರ್ಗೆ ಅವರು ಕರೆ ಮಾಡಿ ಹೇಳಿದ್ರು ನಿಮ್ಮಿಂದ ಒಬ್ಬ ಅಭ್ಯರ್ಥಿಯನ್ನ ಹಾಕಿ ಅಂತ ಹೇಳಿ ಅದಕ್ಕೋಸ್ಕರ ನಾವು ಕುಪೇಂದ್ರ ರೆಡ್ಡಿ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ದೀವಿ ಈಗ ಕಾಂಗ್ರೆಸ್ ನಮಗೆ ಮೋಸ ಮಾಡ್ತಾ ಇದೆ ಅಂತ ಹೇಳಿ ಜೆಡಿಎಸ್ ಹೇಳ್ತಾ ಇತ್ತು ಈಗ ನೋಡಿದ್ರೆ ದಿನದಿಂದ ದಿನಕ್ಕೆ ರಾಜ್ಯಸಭಾ ಚುನಾವಣಾ ಅಖಾಡ ಕಾವು ಪಡೆದುಕೊಳ್ತಾ ಇದೆ ಇನ್ನೊಂದು ಕಡೆ ಕಾಂಗ್ರೆಸ್ ಎರಡನೇ ಅಭ್ಯರ್ಥಿ ಹಾಕಿದ ಹಿನ್ನೆಲೆಯಲ್ಲಿ ಜೆಡಿಎಸ್ ಗೆ ಟೆನ್ಷನ್ ಶುರುವಾಗಿದೆ ಕಾಂಗ್ರೆಸ್ ಕೂಡ ಎರಡನೇ ಅಭ್ಯರ್ಥಿಯನ್ನು ಹಾಕಿದೆ ಮೊದಲನೇ ಅಭ್ಯರ್ಥಿಯಾಗಿ ಜೈರಾಮ್ ರಮೇಶ್ ಅವರ ಆಯ್ಕೆ ಪಕ್ಕ ಅದರ ಜೊತೆಗೆ ಎರಡನೇ ಅಭ್ಯರ್ಥಿಯನ್ನು ಕೂಡ ಕಣಕ್ಕಿಳಿಸಿರುವಂತದ್ದು ಕಾಂಗ್ರೆಸ್ ಹಾಗಾಗಿ ಎಲ್ಲೋ ಒಂದು ಕಡೆ ಜೆಡಿಎಸ್ ಗೆ ಮೋಸ ಮಾಡ್ತಾ ಕಾಂಗ್ರೆಸ್ ಅಂತ ಹೇಳಿ ಜೆಡಿಎಸ್ ನಿಯೋಗ ಇವತ್ತು ಕಾಂಗ್ರೆಸ್ ನ ನಾಯಕರನ್ನ ಭೇಟಿಯಾಗೋದಿದೆ ಎರಡನೇ ಅಭ್ಯರ್ಥಿ ಕಣದಿಂದ ಹಿಂದಕ್ಕೆ ಪಡೆಯುವಂತೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಇನ್ನು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಜೆಡಿಎಸ್ ನಿಯೋಗ ಕೇಳಿಕೊಳ್ಳುತ್ತಂತೆ ಇನ್ನು ಸಿದ್ದರಾಮಯ್ಯ ನಿವಾಸಕ್ಕೆ ಭೇಟಿ ನೀಡಿ ಮಾತುಕತೆ ನಡೆಸುವಂತ ಸಾಧ್ಯತೆ ಇದೆ ಸಂಖ್ಯಾಬಲ ಇಲ್ಲದಿದ್ರೂ ಕೂಡ ಕಾಂಗ್ರೆಸ್ ನಿಂದ ಎರಡನೇ ಅಭ್ಯರ್ಥಿ ಕಣಕ್ಕಿಳಿಸಲಾಗಿದೆ ಒಬ್ಬ ಅಭ್ಯರ್ಥಿ ಗೆಲುವಿಗೆ 45 ಮತಗಳು ಬೇಕು ಇನ್ನೊಬ್ಬ ಅಭ್ಯರ್ಥಿ 45 ಅಂತ ಹೇಳಿದ್ರೆ 45 45 90 ಮತಗಳು ಬೇಕು ಆದರೆ ಕಾಂಗ್ರೆಸ್ ನಲ್ಲಿ 90 ಮತಗಳಿಲ್ಲ ಜೊತೆಗೆ ಜೆಡಿಎಸ್ ನಲ್ಲೂ ಕೂಡ ಇರೋದು 30 35 38 ಏನೋ ಮತಗಳಿದ್ದಾವೆ ಹಾಗಾಗಿ ಅವರ ಅಭ್ಯರ್ಥಿಯನ್ನು ಗೆಲ್ಸ್ಕೊಂಡು ಬರೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಒಂದು ವೇಳೆ ಯಾರಾದರೂ ಅಭ್ಯರ್ಥಿ ಗೆಲ್ಲಬೇಕು ನಾಲ್ಕನೇ ಅಭ್ಯರ್ಥಿ ಅಂತ ಹೇಳಿದ್ರೆ ಎರಡೂ ಪಕ್ಷದಿಂದ ಬೆಂಬಲ ಅತ್ಯಗತ್ಯ ಒಂದಾ ಜೆಡಿಎಸ್ ಬಿಜೆಪಿ ಅಥವಾ ಕಾಂಗ್ರೆಸ್ ಜೆಡಿಎಸ್ ಅಥವಾ ಕಾಂಗ್ರೆಸ್ ಬಿಜೆಪಿ ಇದು ಯಾವುದಾದ್ರೂ ಸಪೋರ್ಟ್ ಬೇಕೇ ಬೇಕು ಬಿಜೆಪಿಯು ಕೂಡ ತನ್ನ ಮೂರನೇ ಅಭ್ಯರ್ಥಿಯನ್ನ ಲೆಹರ್ ಸಿಂಗ್ ಅವರನ್ನ ಈಗಾಗಲೇ ಕಣಕ್ಕಿಳಿಸಿರುವಂತದ್ದು ಅದು ಯಾವ ಲೆಕ್ಕಾಚಾರದಲ್ಲಿ ಕಣಕ್ಕಿಳಿಸಿದೆ ಅಂತ ಹೇಳಿ ಗೊತ್ತಿಲ್ಲ ಕಾಂಗ್ರೆಸ್ ತನ್ನ ಎರಡನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ ಜೆಡಿಎಸ್ ತನ್ನ ಮೊದಲನೇ ಅಭ್ಯರ್ಥಿಯನ್ನು ಕೂಡ ಕಣಕ್ಕಿಳಿಸಿದೆ ಹಾಗಾಗಿ ಯಾರು ಗೆಲುವು ಸಾಧಿಸ್ತಾರೆ ಅನ್ನುವಂಥದ್ದು ದೊಡ್ಡ ವಿಚಾರ ಇನ್ನು ಮನ್ಸೂರ್ ಖಾನ್ರನ್ನ ಕಣಕ್ಕೆ ಇಳಿಸಿರುವಂತಹ ಕಾಂಗ್ರೆಸ್ ತನ್ನ ಎರಡನೇ ಅಭ್ಯರ್ಥಿಯಾಗಿ ಇತ್ತ ಜೆಡಿಎಸ್ ನಿಂದ ಕಣದಲ್ಲಿ ಕುಪೇಂದ್ರ ರೆಡ್ಡಿ ಇದ್ದಾರೆ ಇನ್ನು ಕಾಂಗ್ರೆಸ್ ನ ಹೆಚ್ಚುವರಿ ಮತ ಸೆಳೆಯೋದಕ್ಕೆ ದಳಪತಿಗಳು ಪ್ಲಾನ್ ನಡೆಸಿದ್ದಾರೆ ಈಗಾಗಲೇ ಕಾಂಗ್ರೆಸ್ ಬೆಂಬಲ ಕೋರಿರುವಂತಹ ಎಚ್ ಡಿ ರೇವಣ್ಣ ಒಂದು ವೇಳೆ ಜೆಡಿಎಸ್ ಗೆ ಕಾಂಗ್ರೆಸ್ ನ ನಾಯಕರು ಬೆಂಬಲವನ್ನು ಕೊಟ್ಟರೆ ಕುಪೇಂದ್ರ ರೆಡ್ಡಿ ಅವರಿಗೆ ಬೆಂಬಲವನ್ನು ಕೊಟ್ಟರೆ ಇನ್ನೊಂದು ಕಡೆ ಕಾಂಗ್ರೆಸ್ ನ ಈಗಾಗಲೇ ಎರಡನೇ ಅಭ್ಯರ್ಥಿಯಾಗಿರುವಂತಹ ರೆಹಮತ್ ಮನ್ಸೂರ್ ಖಾನ್ ಅವರು ಏನ್ ಮಾಡ್ತಾರೆ ಅವರು ಸೋಲನ್ನು ಒಪ್ತಾರೆ ಹಾಗಾಗಿ ಕಾಂಗ್ರೆಸ್ ನ ಚಿಂತನೆ ಏನಿದೆ ಇಲ್ಲಿ ಸ್ಟ್ರಾಟಜಿ ಏನಿದೆ ಜೆಡಿಎಸ್ ನ ಸ್ಟ್ರಾಟಜಿ ಏನಿದೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಅದರ ಜೊತೆ ಜೊತೆಗೆ ಬಿಜೆಪಿಯ ಸ್ಟ್ರಾಟಜಿ ಕೂಡ ಗೊತ್ತಾಗ್ತಾ ಇಲ್ಲ ಬಿಜೆಪಿಯು ತನ್ನ ಮೂರನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿರುವಂತದ್ದು ಲೆಹರ್ ಸಿಂಗ್ ಅವರನ್ನ ಕಣಕ್ಕಿಳಿಸಿದೆ ಎರಡು ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಬರ್ತಾರೆ ಒಂದು ಕಡೆ ನಿರ್ಮಲಾ ಸೀತಾರಾಮನ್ ಇದ್ದಾರೆ ಇನ್ನೊಂದು ಕಡೆ ಜಗ್ಗೇಶ್ ಇದ್ದಾರೆ ಇಬ್ಬರೂ ಕೂಡ ಗೆಲುವು ನಿಶ್ಚಿತ ಆದರೆ ಮೂರನೇ ಅಭ್ಯರ್ಥಿಯ ಗೆಲುವು ಹೇಗೆ ಲೆಹರ್ ಸಿಂಗ್ ಅವರ ಗೆಲುವು ಹೇಗೆ ಒಂದ ಜೆಡಿಎಸ್ ನ ಮತದಾರರು ಅಥವಾ ಜೆಡಿಎಸ್ ನ ವಿಧಾನಸಭೆಯ ಮೆಂಬರ್ಸ್ ಕೂಡ ಅವರಿಗೆ ಸಪೋರ್ಟ್ ಮಾಡಬೇಕು ಅಥವಾ ಕಾಂಗ್ರೆಸ್ನವರಾದರೂ ಸಪೋರ್ಟ್ ಮಾಡಬೇಕು ಎರಡೂ ಕಡೆಯಿಂದ ಸಪೋರ್ಟ್ ಇಲ್ಲದೇ ಇದ್ದರೆ ಬಿಜೆಪಿಯ ಮೂರನೇ ಅಭ್ಯರ್ಥಿ ಕೂಡ ಸೋಲನ್ನು ಅಪ್ತಾರೆ ಹಾಗಾಗಿ ಈಗ ಜೆಡಿಎಸ್ನವರು ಕಾಂಗ್ರೆಸ್ ನಿಯೋಗ ಕಾಂಗ್ರೆಸ್ನ ನಾಯಕ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಎಸ್ ಮಂಜುನಾಥ್ ಒಂದು ಕಡೆ ಇಡೀ ರಾಜ್ಯಸಭಾ ಚುನಾವಣೆ ಇದು ಗೊಂದಲದ ಗೂಡಾಗಿದೆ ಓಕೆ ಈಗ ಎರಡು ಅಭ್ಯರ್ಥಿಗಳನ್ನ ಬಿಜೆಪಿ ಗೆಲ್ಸ್ಕೊಂಡು ಬರಬಹುದು ಎರಡು ಅಭ್ಯರ್ಥಿಗಳನ್ನ ಅವರು ಫೈನಲೈಸ್ ಮಾಡಿದ್ದಾರೆ ಕಾಂಗ್ರೆಸ್ ನಿಂದ ಒಬ್ಬ ಅಭ್ಯರ್ಥಿ ಗೆಲ್ತಾರೆ ಅದನ್ನು ಕೂಡ ಫೈನಲೈಸ್ ಮಾಡಿದ್ದಾರೆ ಆದರೆ ಮೂರನೇ ಅಭ್ಯರ್ಥಿಗೆ ಒಂದು ಕಡೆ ಕಾಂಗ್ರೆಸ್ ತನ್ನ ಎರಡನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿರುವಂಥದ್ದು ಜೆಡಿಎಸ್ ತನ್ನ ಮೊದಲನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿರುವಂಥದ್ದು ಜೆಡಿಎಸ್ಗೆ ಕಾಂಗ್ರೆಸ್ಸೇ ಹೇಳಿ ನಾವು ರಾಜ್ಯಸಭೆಗೆ ಕುಪೇಂದ್ರ ರೆಡ್ಡಿ ಅವರನ್ನ ಕಣಕ್ಕಿಳಿಸಿದ್ದೀವಿ ಅಂತ ಹೇಳಿದ್ದಾರೆ ಈಗ ಮುಂದೆ ಏನಾಗುತ್ತೆ ಅಂತ ಹೇಳಿ ಒಟ್ಟು ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ ನಡೆಯುವಂತ ಚುನಾವಣೆಗೆ ಒಟ್ಟು ರಾಜ್ಯದಿಂದ ಆಯ್ಕೆ ಆಗುವಂತ ರಾಜ್ಯಸಭಾ ಸದಸ್ಯರು ನಾಲ್ಕು ಸ್ಥಾನಗಳಿರುವಂತದ್ದು ಅದರಲ್ಲಿ ಬಿಜೆಪಿಗೆ ಇರುವಂತ ಸಂಖ್ಯಾಬಲದ ಆಧಾರದ ಮೇಲೆ
ಎರಡು ಏನು ಸ್ಥಾನಗಳು ಬಹುತೇಕ ಖಚಿತ ಎನ್ನಲಾಗುತ್ತೆ. ಜೊತೆಗೆ ಅಧಿಕವಾಗಿ ಉಳಿಯುವಂತ ಮತಗಳು ತಮ್ಮ ಬಳಿ ಇರುತ್ತೆ. ಜೊತೆಗೆ ಕಾಂಗ್ರೆಸ್ ಕೂಡ ತಮ್ಮ ಬಳಿ ಇರುವಂತ 70 ಶಾಸಕರಲ್ಲಿ 45 ಮತಗಳನ್ನು ಒಂದು ರಾಜ್ಯಸಭಾ ಸದಸ್ಯರಿಗೆ ನೀಡಿದ್ರೆ ಉಳಿದ ಮತಗಳು ಕೂಡ ಹೆಚ್ಚುವರಿಯಾಗಿ ಉಳಿಯಲಿದೆ. ಜೊತೆಗೆ ಜೆಡಿಎಸ್ ಬಳಿ 32 ಮತಗಳಿದೆ, ಒಂದು ಸ್ಥಾನಕ್ಕೆ ಕೂಡ 45 ಮತಗಳು ಬೇಕಾಗುತ್ತೆ, ಅದಕ್ಕಿಂತ ಕಡಿಮೆ ಇರುವಂತದ್ದು. ಹೀಗಾಗಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಆದ್ರೆ ಅಥವಾ ಹೊಂದಾಣಿಕೆ ಮಾಡಿಕೊಂಡ್ರೆ ಮಾತ್ರ ಒಂದು ಅಭ್ಯರ್ಥಿ ಜೆಡಿಎಸ್ ಅಭ್ಯರ್ಥಿ ಹಾಕಿ ಆಗ್ಬೋದು. ಆದ್ರೆ ಇಲ್ಲಿ ಎರಡು ರಾಜ್ಯ ಏನು ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಮತ್ತೆ ಒಂದಷ್ಟು ವೈಮನಸ್ಸು ವಾಗ್ದಾಳಿಗಳು ಕಳೆದ ಹಲವು ದಿನಗಳಿಂದ ನಡೆದಿತ್ತು. ಆದ್ರೆ ಇಲ್ಲಿ ಮೈತ್ರಿ ಆಗುತ್ತಾ ಇಲ್ವ ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲಗಳಿರುವಂತದ್ದು. ಇನ್ನು ನಿನ್ನೆ ಎಚ್ಡಿ ರೇವಣ್ಣ ಹೇಳಿರುವ ಪ್ರಕಾರ ಏನು ದೆಹಲಿಯ ಹೈಕಮಾಂಡ್ ಆಗಿರೋ ಸೋನಿಯಾ ಗಾಂಧಿ ಜೊತೆಗೆ ವೇಣುಗೋಪಾಲ್ ಜೊತೆ ದೇವೇಗೌಡರ ಜೊತೆಗೆ ನಾನು ಕೂಡ ಚರ್ಚೆ ಮಾಡಿದ್ದೇನೆ ಅನ್ನೋ ಮಾತನ್ನ ಹೇಳಿರುವಂತದ್ದು. ಆದ್ರೆ ಇಲ್ಲಿ ಏನು ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಆಗದೆ ಇದ್ರೆ ಅದು ಏನು ಎರಡನೇ ಪ್ರಶಸ್ತ ಮತಗಳು ಹೆಚ್ಚು ಏನು ಬಿಜೆಪಿಗೆ ಹಿನ್ನೆಲೆಯಲ್ಲಿ ಲೆಹರ್ ಸಿಂಗ್ ಅವರಿಗೆ ಲಾಭವಾಗುವ ಸಾಧ್ಯತೆ ಇರುವಂತದ್ದು. ಹೀಗಾಗಿ ಏನು ಇವತ್ತು ಜೆಡಿಎಸ್ ನಾಯಕರು ಕಾಂಗ್ರೆಸ್ ಒಂದು ಬೆಂಬಲವನ್ನು ಕೊಡೋದಕ್ಕೆ, ಯಾಕಂದ್ರೆ ಜೆಡಿಎಸ್ ಬಳಿ ಕಾಂಗ್ರೆಸ್ಗಿಂತ ಹೆಚ್ಚುವರಿ ಮತಗಳಿಗಿಂತ ಹೆಚ್ಚಿನ ಮತಗಳಿದೆ. ಹೀಗಾಗಿ ಕಾಂಗ್ರೆಸ್ ನಮ್ಮ ಜೊತೆ ಒಂದು ಮೈತ್ರಿ ಮಾಡ್ಕೊಳ್ಳಿ, ಕಾಂಗ್ರೆಸ್ ನಲ್ಲಿ ಇರುವಂತ ಅಧಿಕ ಮತಗಳನ್ನ ತಮಗೆ ನೀಡಿದ್ರೆ ತಮ್ಮ ಅಭ್ಯರ್ಥಿ ಗೆಲ್ತಾರೆ, ಇಲ್ದೋ ಆದ್ರೆ ಲೆಹರ್ ಸಿಂಗ್ ಅವರಿಗೆ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯವರನ್ನ ಭೇಟಿ ಮಾಡಿ ಅವರಿಗೆ ವಿವರಣೆ ಕೊಟ್ಟು ಮುಂದಿನ ದಿನಗಳಲ್ಲಿ ಏನು ಜೆಡಿಎಸ್ ಕಾಂಗ್ರೆಸ್ ಜೊತೆ ಇರುತ್ತೆ ಅನ್ನೋ ಒಂದು ಭರವಸೆ ಒಂದು ಮಾತುಗಳನ್ನು ಹೇಳುವ ಮೂಲಕ ಜೆಡಿಎಸ್ ನಾಯಕರು ಸಿದ್ದರಾಮಯ್ಯವರನ್ನ ಮಲೆಯೊಲಿಸುವ ಪ್ರಯತ್ನವನ್ನ ಮಾಡ್ತಿರುವಂತದ್ದು. ಆದ್ರೆ ಇಲ್ಲಿ ಹೈಕಮಾಂಡ್ ದೆಹಲಿ ಸೋನಿಯಾ ಗಾಂಧಿ ಯಾವ ರೀತಿ ಸಂದೇಶವನ್ನ ರಾಜ್ಯ ನಾಯಕರಿಗೆ ಕಳಿಸಿದ್ದಾರೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ಯಾಕಂದ್ರೆ ಉಪೇಂದ್ರ ರೆಡ್ಡಿ ಅವರು ಅಭ್ಯರ್ಥಿ ಆಗ್ತಾರೆ ಅನ್ನೋ ಒಂದು ಸಂದರ್ಭದಲ್ಲೇ ಏನು ಕೆಪಿಸಿಸಿ ಅಧ್ಯಕ್ಷರಾಗಿರುವಂತ ಡಿಕೆ ಶಿವಕುಮಾರ್ ಅವರನ್ನು ಕೂಡ ಭೇಟಿಯಾಗಿದ್ರು, ಹರಿಪ್ರಸಾದ್ ಮಲ್ಲಿಕಾರ್ಜುನ ಖರ್ಗೆ ಇವರೆಲ್ಲರೂ ಕೂಡ ಭೇಟಿ ಮಾಡಿ ಬೆಂಬಲ ಕೋರಿದ್ರು. ಆದ್ರೆ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಕೇಳಿದ್ರು, ಆದ್ರೆ ಸಿದ್ದರಾಮಯ್ಯ ಅವರು ಕಾಲಾವಕಾಶ ಕೊಡ್ಲಿಲ್ಲ. ನಂತರ ಕಾಂಗ್ರೆಸ್ ನಾಯಕರು ಎರಡನೇ ಅಭ್ಯರ್ಥಿಯಾಗಿ ಮನ್ಸೂರ್ ಅಲಿ ಖಾನ್ ಅವರನ್ನ ಹಾಕಿರುವಂತದ್ದು. ಇದು ಎಲ್ಲ ಒಂದ್ ಕಡೆ ಏನು ಜೆಡಿಎಸ್ ಈಗ ಯಾರೇ ಅಭ್ಯರ್ಥಿಗಳು ಗೆಲುವನ್ನ ಸಾಧಿಸಬೇಕು ಅಂತ ಆದ್ರೂ ಇನ್ನೊಂದು ಪಕ್ಷದ ಬೆಂಬಲ ಬೇಕೇ ಬೇಕು. ಹಾಗಾಗಿ ಗೆಲುವು ಸಾಧಿಸಬೇಕು ಅಂತ ಆದ್ರೆ ಯಾರಾದ್ರೂ ಪಕ್ಷದವರು ಕಾಂಪ್ರಮೈಸ್ ಮಾಡ್ಕೊಳ್ಳೇಬೇಕು. ಈಗ ಮೂರು ಪಕ್ಷದಿಂದ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಖಂಡಿತ ಇಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮಾಡ್ಕೋಬೇಕಾಗತ್ತೆ, ಅಥವಾ ಕಾಂಗ್ರೆಸ್ ಜೆಡಿಎಸ್ ಒಂದು ಮೈತ್ರಿ ಮಾಡ್ಕೋಬೇಕಾಗತ್ತೆ, ಅಥವಾ ಬಿಜೆಪಿ ಜೆಡಿಎಸ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಜೆಡಿಎಸ್ ಈಗ ತನ್ನ ಬಳಿ ಇರುವಂತ ಮತಗಳು ಒಂದು ರಾಜ್ಯಸಭಾ ಸದಸ್ಯ ಆಯ್ಕೆ ಆಗೋದಕ್ಕೆ ಕಡಿಮೆ ಮತಗಳಿದೆ. ಇನ್ನು ಬಿಜೆಪಿ ಬಳಿ ಎರಡು ಸದಸ್ಯರಿಗಾಗಿ ಉಳಿದ ಮತಗಳೇನಿದೆ ಆ ಮತಗಳ ಜೊತೆಗೆ ಎರಡನೇ ಪ್ರಶಸ್ತದ ಮತಗಳನ್ನ ಹಾಕೊಳ್ಳುವ ಅವಕಾಶ ಇದೆ, ಅದು 90 ಮತಗಳಾಗುತ್ತೆ. ಆ 90 ಮತಗಳು ಒಂದು ಮತಕ್ಕೆ ಏಳು ಮತಗಳಿಗೆ ಒಂದು ಮತ ಅನ್ನೋ ರೀತಿ ಕೌಂಟ್ ಮಾಡ್ಬೋದು. ಹಾಗಾಗಿ ಎರಡನೇ ಪ್ರಶಸ್ತ ಮತಗಳನ್ನ ಹಾಕೊಂಡು ತಮ್ಮ ಮೂರನೇ ಅಭ್ಯರ್ಥಿಯನ್ನ ಗೆಲ್ಸ್ಕೊಳ್ಳುವ ಲೆಕ್ಕಾಚಾರದಲ್ಲಿ ಬಿಜೆಪಿ ಇರುವಂತದ್ದು. ಇನ್ನು ಕಾಂಗ್ರೆಸ್ ಕೂಡ ಏನು ತಮ್ಮ ಒಂದು ಮೊದಲ ಪ್ರಶಸ್ತದ ಮತಗಳನ್ನ ಒಬ್ಬ ರಾಜ್ಯಸಭಾ ಅಭ್ಯರ್ಥಿ ಏನ್ ಜಯರಾಮ್ ರಮೇಶ್ ಅವರು ಇದ್ದಾರೆ ಅವ್ರಿಗೆ ಹಾಕೊಂಡು, ಜೊತೆಗೆ ಉಳಿದಂತ ಹೆಚ್ಚುವರಿ ಮತಗಳು ಜೊತೆಗೆ ಎರಡನೇ ಪ್ರಶಸ್ತ ಮತಗಳನ್ನ ತಮ್ಮ ಪಕ್ಷದ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಗೆ ಹಾಕುವ ಒಂದು ಪ್ಲಾನ್ ಅನ್ನು ರೂಪಿಸಿಕೊಂಡಿದೆ. ಆದ್ರೆ ಜೆಡಿಎಸ್ ಗೆ 32 ಮತಗಳನ್ನ ಮಾತ್ರ ಕೇವಲ 32 ಮತಗಳನ್ನ ಹಾಕೋಬಹುದು. ಆ ಮೂಲಕ ಅದು ಜೆಡಿಎಸ್ ಅಭ್ಯರ್ಥಿ ಸೋಲೋದಕ್ಕೆ ಹೆಚ್ಚು ಅವಕಾಶ ಆಗುತ್ತೆ. ಇನ್ನು ಕಾಂಗ್ರೆಸ್ ಕೂಡ ಹೆಚ್ಚುವರಿ ಮತಗಳನ್ನ ಹಾಕೊಂಡ್ರು ಕೂಡ ಅವ್ರಿಗೆ ಗೆಲ್ಲುವ ಅವಕಾಶ ಕಡಿಮೆ ಇರುತ್ತೆ. ಹೀಗಾಗಿ ಎರಡನೇ ಪ್ರಶಸ್ತ ಮತಗಳು ಹೆಚ್ಚಿರುವ ಬಿಜೆಪಿಗೆ ಇಲ್ಲಿ ಅವಕಾಶ ಇದೆ. ಹಾಗಾಗಿ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಮೈತ್ರಿ ಮಾಡ್ಕೊಂಡ್ರೆ ಮಾತ್ರ ನಾಲ್ಕನೇ ಅಭ್ಯರ್ಥಿ ಯಾರಿದ್ದಾರೆ ಅಂದ್ರೆ ಜೆಡಿಎಸ್ ಅಭ್ಯರ್ಥಿ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಅಭ್ಯರ್ಥಿ ಆಗ್ಬೋದು, ಅವರಿಬ್ರು ಗೆಲ್ಲೋದಕ್ಕೆ ಅವಕಾಶ ಇರುತ್ತೆ. ಇಲ್ವಾದ್ರೆ ಲೆಹರ್ ಸಿಂಗ್ ಅವರಿಗೆ ಒಂದು ಗೆಲ್ಲುವ ಅವಕಾಶ ಸಿಗುವಂತ ಸಾಧ್ಯತೆ ಇರುವಂತದ್ದು. ಥ್ಯಾಂಕ್ ಯು ಮಂಜುನಾಥ್.